ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಆಗಲಿ, ಒಂದು ಸಾಂಘಿಕ ಪ್ರಯತ್ನ. ಆ ಧಾರಾವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದಾಗಲಿ ಅಥವಾ ಅದನ್ನ ಜನಗಳಿಗೆ ತಲುಪಿಸುವಂತಹ ವಾಹಿನಿ ಆಗಲಿ, ತಂಡದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದಾರ ಆಗಲಿ, ಎಲ್ಲರೂ ಸೇರಿ ಮಾಡುವಂತಹ ಸಾಂಘಿಕ ಪ್ರಯತ್ನಕ್ಕೆ ಸಿಕ್ಕುವಂತಹ ಆ ಗೌರವವೇ ನಮ್ಮೆಲ್ಲರಿಗೂ ಹಂಚಿಕೆ ಆಗುವಂಥ ಗೌರವ. ಹಾಗಾಗಿ ಯಾರಾದರೂ ಇದು ನನ್ನಿಂದ ಆಯಿತು ಅಥವಾ ನಾನು ಮಾಡಿದ್ರಿಂದ ಆಯಿತು ಅಂತ ತಿಳ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ತುಂಬ ಪ್ರೀತಿಯಿಂದ, ತುಂಬ ಆತ್ಮಗೌರವದಿಂದ, ತುಂಬ ವಿಶ್ವಾಸದಿಂದ ನಿಮಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿರುವಂತಹ ರುಚಿ ರುಚಿಯಾದಂತಹ ಅನ್ನ, ಹಣ್ಣು, ಕುಡಿಯಕ್ಕೆ ಚೆನ್ನಾಗಿರುವಂತಹ ಪಾನೀಯ ಎಲ್ಲವನ್ನು ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೀವಿ. ಅದನ್ನು ತಿಂದು ಸಂತೋಷಪಟ್ಟು ಆತ್ಮಾನಂದ ಅನುಭವಿಸಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು. ಹಾಗಾಗಿ ಈ ತಂಡದ ಪರವಾಗಿ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಉತ್ತರ ಕೇಳುವಂತಹ ಈ ಸುಸಂದರ್ಭ ನಿಜವಾಗ್ಲೂ ಬಹಳ ಶ್ಲಾಘನೀಯ. ಕಲಾವಿದನಾಗಿ ಪ್ರತಿಯೊಂದು ಪಾತ್ರವು ಅವನು ಬೆಳಿಗ್ಗೆ ಹುಟ್ಟಿದಾಗ ಹುಟ್ಟುತ್ತಾನೆ, ಮತ್ತು ರಾತ್ರಿ ಮಲಕೊಂಡಾಗ ಉಸಿರಾಟ ಒಂದು ಬಿಟ್ಟು ಸಾಯ್ತಾನೆ, ಮತ್ತು ಮಾರನೇ ದಿನ ತಿರುಗಿ ಹೊಸದಾಗೆ ಹುಟ್ಟಬೇಕು. ಹಾಗಾಗಿ ನಾ ಹಿಂದೆ 50 ಸಿನಿಮಾ ಮಾಡಿದ್ದೀನಿ, 500 ಎಪಿಸೋಡ್ ಮಾಡಿದ್ದೀನಿ, ಅದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ನಿನ್ನೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೇವಲ ನಮ್ಮ ಮನಸ್ಸಿನ ಒಳಗಡೆ ನಮಗೆ ಕೊಡಬಹುದಾದಂಥ ಒಂದು ಉತ್ತೇಜನ, ಒಂದು ಆತ್ಮಾಭಿಮಾನ ಅಷ್ಟೇ ಹೊರತು ಆವತ್ತು ಬೆಳಿಗ್ಗೆ ನಾವೇನು ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ದಿನ ಕಲಾವಿದನೂ ಹುಟ್ಟುತ್ತಾನೆ, ಕಲೆನೂ ಹುಟ್ಟುತ್ತೆ, ಹಾಗೆ ಪಾತ್ರನೂ ಹುಟ್ಟುತ್ತೆ. ನೆನ್ನೆ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಸರ್, ಯಾಕೆ ಇವತ್ತು 2 ಟೇಕ್ ತೊಗೊಂಡ್ರಿ ಅಂತ ಕೇಳಿದ್ರೆ ಅದು ಆ ಸಮಯ ಸಂದರ್ಭ. ಹಾಗಾಗಿ ಇದರಲ್ಲಿ ನಮ್ಮನ್ನು ಪ್ರತಿಯೊಂದು ಆ ಕಣ್ಣಿನ ನೋಟ ಇರಬಹುದು, ಮಾತಿನ ಓಟ ಇರಬಹುದು, ಆ ಓಘ ಇರಬಹುದು, ಅದೆಲ್ಲವನ್ನು ತುಂಬ ನೇರ್ಪಾಗಿ, ಕೆಲವು ಕನ್ನಡದ ಪದಗಳನ್ನು ನಾನು ಇದರೂ ಬಳಕೆಯಲ್ಲಿ ಇಲ್ಲದೇ ಇರುವಂಥದ್ದು ಉಪಯೋಗಿಸ್ತಾ ಇರೋದಕ್ಕೆ ಮುಖ್ಯವಾದಂಥ ಕಾರಣ, ಒಬ್ಬ ಕಲಾವಿದನಿಗೆ ಭಾಷೆಯನ್ನು ಪ್ರಬುದ್ಧವಾಗಿ ಇರ್ತಕ್ಕಂಥ ಭಂಡಾರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಆದ್ಯ ಕರ್ತವ್ಯ ಇರುತ್ತೆ. ಅದನ್ನು ನಮ್ಮ ತಂದೆಯವರು ಹೇಳ್ತಾ ಇದ್ದರು. ಹಾಗಾಗಿ ಇಲ್ಲಿರುವಂಥ ಸಾಕಷ್ಟು ಮಹನೀಯರು ನಮ್ಮ ತಂದೆಯವರನ್ನ ತೆರೆ ಮೇಲೋ ತೆರೆ ಹಿಂದೋ ಅಥವಾ ವೈಯಕ್ತಿಕ ಜೀವನದಲ್ಲೋ ನೋಡಿರ್ತೀವಿ. ಹಾಗಾಗಿ ಅವರ ಆಶಯಗಳನ್ನ, ಅವರ ಮಾತುಗಳನ್ನ, ಅವರ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಸರ್ವತ್ರ ಪೂಜೆ ಆಯ್ತು. ಎಲ್ಲರೂ ನಮಗೆ ಗೌರವ ಕೊಡ್ತಾರೆ. ಅವರು ಗೌರವ ಕೊಟ್ಟಾಗ ನಾನು ಅದು ವಿಕ್ರಮ ಕೊಡ್ತಾ ಇರೋಂಥ ಗೌರವ ಅಂತ ತಿಳ್ಕೊಂಡ್ರೆ ಅದು ಬಹಳಷ್ಟು ಮೂರ್ಖತನ. ನನಗೆ ಸಿಗ್ತಾ ಇರುವಂತಹ ಗೌರವ ಕೇವಲ ಕಲಾಕೇಸರಿ ನಟ ಸಾಮ್ರಾಟ್ ಕಲಾ ಭೀಷ್ಮ ಉದಯ್ಕುಮಾರ್ ಅವರಿಗೆ ತಲುಪಿಸುವಂಥದ್ದು. ನಾನು ಕೇವಲ ಪೋಸ್ಟ್ಮನ್ ಮಾತ್ರ. ಈ ಥರ ಈಸ್ಕೊಂಡು ಅಡ್ರೆಸ್ಸಿಗೆ ತಲುಪಿಸೋದಷ್ಟೇ ನನ್ನ ಕೆಲಸ. ಕೆಲವು ಸಲ ನನ್ನ ಸಹಕಲಾವಿದರು, ನನ್ನ ನಿರ್ದೇಶಕರು, ಸರ್ ನಾವು ಉದಯ್ಕುಮಾರ್ ಅವರ ಜೊತೆಯಲ್ಲಿ ಕೆಲಸ ಮಾಡಿದ ಹಾಗೆ ಅನ್ನಿಸ್ತು ಅಂತಂದಾಗ ನನ್ನ ಜನ್ಮ ಸಾರ್ಥಕ್ಕೆ. ನಾನು ಮಾಡುವಂತಹ ಪಾತ್ರ ನೇರ್ಪಾಗಿದ್ರೆ ಅದಕ್ಕೆ ಖಂಡಿತವಾಗಿಯೂ 60% ಹೊಣೆ ಉದಯ್ಕುಮಾರ್ ಅವರು, ಇನ್ನು 39% ನನ್ನ ತಾಂತ್ರಿಕ ವರ್ಗ, ಒಂದೇ 1% ನಾನು. ಹಾಗಾಗಿ ಆ 1% ನೀವು ಆಶೀರ್ವಾದ ಮಾಡಿ. ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಕಲಾವಿದರಾದಂಥ ಸುಂದರರಾಜ್ ಅವರಾಗಲಿ, ಈಗಾಗಲೇ ಸಾಕಷ್ಟು ಅನುಭವಿ ಸಿನಿಮಾಗಳನ್ನು ಮಾಡಿ ಸೀರಿಯಲ್ಗಳನ್ನು ಮಾಡಿರುವಂತಹ ನಾಯಕ ನಟ ಅನಿರುದ್ಧ ಅವರಾಗಲಿ, ಇದರಲ್ಲೂ ನಾನು ಒಂದು ದಿನವೂ ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮನ್ನೇ ಬೇರೆ ಟ್ರ್ಯಾಕಲ್ಲಿ ಇಟ್ಬಿಟ್ಟಿದ್ದಾರೆ. ನಾವಿಬ್ಬರು ಒಂದಾಗಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಒಬ್ಬ ಕಲಾವಿದನಿಗೆ ಇನ್ನೊಬ್ಬ ಕಲಾವಿದನ ಜೊತೆಯಲ್ಲಿ ಪೈಪೋಟಿಯಿಂದ ನಡೆಸುವಂತಹ ಅವಕಾಶ ಒಬ್ಬ ಕಲಾವಿದ ನಿಜವಾಗ್ಲೂ ಗೌರವ ತರುವಂಥದ್ದು. ಹಾಗಾಗಿ ನನಗೆ ಈ ತಂಡದಿಂದ ನಿರ್ದೇಶಕರು, ನಿರ್ಮಾಪಕರು ನನಗೂ ನೇರ ಕಾಂಟ್ಯಾಕ್ಟ್ ಇಲ್ಲ, ನಿರ್ದೇಶಕರು ಇದರಲ್ಲಿ ನಿಮಗೊಂದು ವಿಲನ್ ಪಾತ್ರ ಇದೆ ಅಂದರು. ಯಾಕೆ ಸ್ವಾಮಿ ಹಾಗಂತೀರಿ? ನಾನು ಸೂಪರ್ ವಿಲನ್ ಮಗ, ವಂಶ ಪಾರಂಪರೆಯಾಗಿ ನಾವು ವಿಲನ್ಗಳು. ಹಾಗಾಗಿ ನನಗೆ ವಿಲನ್ ಪಾತ್ರ ಅಂತಂದ್ರೆ ತುಂಬ ಇಷ್ಟ. ಖಂಡಿತ ಕೊಡಿ. ಇದಕ್ಕೆ ಯಾವುದು ಏನು ಎತ್ತ ಅಂತ ನಾನು ಮಿಕ್ಕಿದ್ದು ಯಾವುದೂ ಕೇಳಲ್ಲ. ಯಾವತ್ತಿಂದ ಬರಬೇಕು, ನಾನು ಹೇಗಿರ್ಬೇಕು, ನಿಮ್ದೆರಡು ಫೋಟೋಸ್ ಕಳಿಸಿ ಸರ್. ಆಗ ಗೊತ್ತಿಲ್ಲದೇನೋ, ಗೊತ್ತಿದ್ದೋ ಏನೋ, ಅಥವಾ ಸೋಮಾರಿತನಕ್ಕೋ ಒಂದಷ್ಟು ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ದಾರೆ.
ಅದರ ಫೋಟೋಸ್ ಕಳಿಸ್ದೆ. ತುಂಬ ಚೆನ್ನಾಗಿದೆ ಸರ್ ಅಂದ್ರೆ. ಅಯ್ಯೋ ಯಾಕೆ ಹುಡುಗಿ ಕಾಣಿಸ್ತು? ಇರಲಿ ಆಯಿತು. ಇದಕ್ಕೆ ಮೀಸೆ ಅಂದರು. ಇಲ್ಲ ಸರ್, ನೀವು ಈ ಗಡ್ಡನ ಹಾಗೇ ಬಿಟ್ಕೊಂಡು ಮೇಂಟೈನ್ ಮಾಡಿ ಅಂತಂದರು. ಸರಿ ಅಂತ. ಕಾರ್ಯಾನು ಕಾರಣದಿಂದ ನನ್ನ ಪಾತ್ರ ಬರೋದಕ್ಕೆ ಪಾತ್ರ ಮೊದಲನೇ ದಿನವೇ ಬಂದು, ಮೊದಲನೇ ದಿನ ಶೂಟಿಂಗ್ ಶುರು ಆಗಿದ್ದೇನೋ ಮೊದಲನೇ ದಿನ ನನ್ನ ಪಾತ್ರ ಅದು. ನನ್ನ ಹೆಗ್ಗಳಿಕೆ ಫಸ್ಟ್ ಶಾರ್ಟ್ ಫೇಸ್ ಮಾಡಿದ ನಾನು. ಅಷ್ಟೊತ್ತಾಗಲೇ ನಾನು ಸುಮಾರಾಗಿ ಬಂದಿದ್ದು, ಸರ್ ಈ ಗೆಟಪ್ ತುಂಬ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಅಂದರು. ಸೊ ಹಾಗಾಗಿ ಯಾವಾಗಲೂ ನೀಟ್ ಶೇವ್ ಮಾಡ್ಕೊಳ್ತಾ ಇದ್ದಂಥ ನಾನು ಯಾರಿಗೂ ಗುರುತು ಸಿಕ್ಕದೇ ಇರೋ ಥರ ಈ ಗೆಟಪ್ ಇಟ್ಕೊಂಡಿದ್ದೀನಿ. ಇದಕ್ಕೊಂಥರ ನನಗೆ ತುಂಬ ಸಂತೋಷ ಅಂತ ಅನಿಸುತ್ತೆ. ಯಾಕೆಂತಂದರೆ ಇದರ ನಾನು ಕಾಣಿಸ್ದೇ ಇರುವಂಥ ಮುಖ ನನ್ನ ಸ್ಕ್ರೀನಲ್ಲಿ ಕಾಣಿಸ್ದೆ ಬೇರೆ ಚೆನ್ನಾಗಿದ್ದೇನಲ್ಲ ಶ್ವಾಶ್ ಅನ್ನೋ ಥರ ಅನ್ನಿಸ್ತೆ. ಹಾಗಾಗಿ ನನಗೆ ಈ ಗೆಟಪ್ ತುಂಬ ಇಷ್ಟ ಆಗಿದೆ, ಈ ಪಾತ್ರ ತುಂಬ ಇಷ್ಟ ಆಗಿದೆ. ನಮ್ಮ ಅಣ್ಣ ಸುಂದರರಾಜ್ ಅವರು ಹೇಳಿದ್ರು, ಇದಕ್ಕೆ ನಿಜವಾದಂಥ ಬುನಾದಿ ಅಂತಂದರೆ ಆ ಡೈಲಾಗ್ಗಳು ಬರೆದಿರುವಂತಹ ನಮ್ಮ ಯೋಗ ಅಂತವರು. ನನ್ನನ್ನು ತುಂಬ ಚೆನ್ನಾಗಿ ಕಾಣಿಸಿದಂಥ ನನ್ನ ಕ್ಯಾಮ್ರಾಮನ್ಗಳು, ನನ್ನ ಸುಂದರವಾಗಿ ಕಾಣಿಸುವಂತಹ ನಮ್ಮ ಮೇಕಪ್ ತಂಡ, ನನಗೆ ಗಂಟ್ಲು ಆರಿ ಆ ಕಿರ್ಚಾಟದಲ್ಲಿ ಅಂದಾಗ ನನಗೆ ನೀರು ಕೊಟ್ಟವನು ನನ್ನ ಅನ್ನದಾತ. ಹಾಗಾಗಿ ಇವರೆಲ್ಲರೂ ಸಾಂಘಿಕ ಪ್ರಯತ್ನದಿಂದ ಈ ಪಾತ್ರ ನಿಮ್ಮೆಲ್ಲರ ಮನಸ್ಸಿಗೆ ತೃಪ್ತಿ ಸಂತೋಷ. ಶುಭಾಷ್ ಇನ್ನೊಂದ್ಸಲ ಉದಯ್ ಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದೆ ಅನಿಸುತ್ತೆ ಅಂತ ಅಂದ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ. ಸರ್ವೇ ಜನ ಹಸುಕಿನ ಭವಂತು, ಲೋಕ ಸಮಸ್ತ ಹಸುಕಿನ ಭವಂತು. ನಮ್ಮ ತಂಡಕ್ಕೆ ಸಾವಿರಾರು ಎಪಿಸೋಡ್ಗಳು ನಿಮ್ಮೊಂದ ಕೊಡುವಂತಹ ಎಲ್ಲ ಶಿಕ್ಷೆಯನ್ನು ಆ ಭಗವಂತ ಕೊಡಲಿ ಅಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಸವಿನಯದಿಂದ ನಮಸ್ಕಾರ ಮಾಡುವಂತಹ ಕಲಾಕೇಸರಿ ಉದಯ್ ಕುಮಾರ್ ಅವರ ಮಗ ವಿಕ್ರಮ.